ಎರಡನೇ ವಿಶ್ವಯುದ್ಧದ ಸಮಯ ಅವರು ಆಗ ಜರ್ಮನಿಯಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿದ್ದರು. ಸೈನಿಕರು ಬಂದು ನಂಬರ್ ಕೂಗ್ತಿದ್ರು, ಆ ನಂಬರ್ನವರು ಗ್ಯಾಸ್ ಚೇಂಬರ್ಗೆ ಹೋಗ್ತಿದ್ರು. ಆ ಯುವಕನ ನಂಬರನ್ನು ಕರೆಯಲಾಯಿತು. ಅವನು ಹೆದರಿ ಹೋಗಿದ್ದ. ಒಬ್ಬ ರಬ್ಬಾಯಿ ಬಂದು, ಮಗು ಹೀಗೆ ಭಯಪಡಬೇಡ ಅಂದ. ಕೆಲವು ದಿನಗಳಲ್ಲಿ ಯುದ್ಧ ಕೊನೆಗೊಳ್ತು. ಈ ಯುವಕ ಬದುಕಿದ. ಒಂದು ಸುಂದರವಾದ ಘಟನೆ ನಡೀತು. ಅವನು ಇದರ ಬಗ್ಗೆ ಆಮೇಲೆ ಬರೆದಿದ್ದ. ಎರಡನೇ ವಿಶ್ವಯುದ್ಧದ ಸಮಯ ಅವರು ಆಗ ಜರ್ಮನಿಯಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿದ್ದರು. ಪ್ರತಿದಿನ ಸೈನಿಕರು ಬಂದು ನಂಬರ್ ಕೂಗ್ತಿದ್ರು, ಆ ನಂಬರ್ನವರು ಗ್ಯಾಸ್ ಚೇಂಬರ್ಗೆ ಹೋಗ್ತಿದ್ರು. ಆದ್ದರಿಂದ ಅವರು ನಂಬರ್ ಕೂಗಿದಾಗ ಜನ ಅವಿತ್ಕೊಳ್ತಿದ್ರು, ಸೈನಿಕರು ಅವರಿಗೆ ಹೊಡೆದು ಎಳ್ಕೊಂಡು ಹೋಗ್ತಿದ್ರು. ಭಯಾನಕ ಸನ್ನಿವೇಶ, ನಿಮಗೆ ಗೊತ್ತಿಲ್ಲ. ನಾಳೆ ನಿಮ್ಮ ನಂಬರ್ ಕರೀಬಹುದು. ಪ್ರತಿದಿನ ಭಯದಲ್ಲಿ ಜೀವಿಸ್ತಿದ್ರು. ನಾಳೆ ನನ್ನ ನಂಬರ್ ಬರಬಹುದು. ಗ್ಯಾಸ್ ಚೇಂಬರ್ನಲ್ಲಿ ಜಾಗದ ಮಿತಿ ಇದ್ದಿದ್ದರಿಂದ ದಿನಕ್ಕೆ ಅಷ್ಟು ಜನರನ್ನು ಮಾತ್ರ ಸಾಯಿಸಬಹುದಿತ್ತು. ಜಗತ್ತಿಗೂ ಇಡೀ ಕ್ಯಾಂಪ್ ಒಂದೇ ದಿನ ಸತ್ರು ಅಂತ ತೋರಿಸೋದು ಅವರಿಗೆ ಬೇಕಿರಲಿಲ್ಲ. ಕಾಯಿಲೆ ಇತ್ಯಾದಿ ಕಾರಣಗಳಿಂದ ನಿಧಾನವಾಗಿ ಸತ್ರು ಅಂತ ತೋರಿಸೋದಕ್ಕೆ ಪ್ರತಿದಿನ 15-20 ಜನರನ್ನ ಕರೀತಿದ್ರು. ಒಂದಿನ ಒಬ್ಬ ಯುವಕನ ನಂಬರನ್ನು ಕರೆಯಲಾಯಿತು. ಅವನು ಹೆದರಿ ಹೋಗಿದ್ದ. ಹೋಗೋದಕ್ಕೆ ಇಷ್ಟ ಇಲ್ಲ, ನಡುಗ್ತಾ ಇದ್ದ, ಅಳ್ತಾ ಇದ್ದ. ಒಬ್ಬ ರಬಾಯಿ ಬಂದು, ಮಗು ಹೀಗೆ ಭಯಪಡಬೇಡ ಅಂತ ಹೇಳಿ ತನ್ನ ಅಂಗಿ ತೆಗೆದು ಅವನಿಗೆ ಕೊಟ್ಟ. ನೀನು ನನ್ನ ಅಂಗಿ ಹಾಕು, ನನ್ನ ನಂಬರ್ ಹಾಕೋ, ನಾನು ನಿನ್ನಂಗೆ ಹಾಕೋತೀನಿ. ಆ ಭಯದಲ್ಲಿ, ಸಾವುಂಟಾಗೋ ಸಾಧ್ಯತೆಯ ಆ ದಿಗಿಲಿನಲ್ಲಿ ಯುವಕ ತನ್ನ ಅಂಗಿ ತೆಗೆದುಕೊಟ್ಟ. ರಬಾಯಿ ಅದನ್ನು ಹಾಕ್ಕೊಂಡು ಹೋದ. ಗ್ಯಾಸ್ ಚೇಂಬರಿಗೆ ಹೋದ. ಕೆಲವು ದಿನಗಳಲ್ಲಿ ಯುದ್ಧ ಕೊನೆಗೊಳ್ತು. ಈ ಯುವಕ ಬದುಕಿದ. ಯಾರೋ ಒಬ್ಬ ನಿಜವಾಗ್ಲೂ ನಿಮ್ಮ ಅಂಗಿ ಹಾಕ್ಕೊಂಡು ಸಾವಿನ ಮನೆಗೆ ಹೋದ. ಅವನು ಬದುಕಬಹುದಿತ್ತು. ಈ ಯುವಕನ ಇಡೀ ಜೀವನ ಇದರಿಂದ ಪರಿವರ್ತನೆಗೊಳ್ತು. ಆ ರಬ್ಬೈ ಸಾವನ್ನು ಸ್ವೀಕರಿಸಿದ್ದನ್ನು ನೋಡಿ ಪೂರ್ತಿ ಗೊತ್ತಿದ್ದು ಬದುಕುಳಿಯೋ ಅವಕಾಶವೇ ಇಲ್ಲ. ಯಾರಾದರೂ ಈ ಥರ ಇದ್ದಾಗ ಅವರಿಗೆ ಮುಕ್ತಿ ಒಂದು ಸಮಸ್ಯೆ ಅಲ್ಲ. ಗ್ಯಾಸ್ ಚೇಂಬರಿಗೆ ಹೋಗಿ ಸಾಯಲೇಬೇಕು ಅಂತಲ್ಲ, ಆದರೆ ಅಂತರಂಗದಲ್ಲಿ ಹಾಗಿರೋದು. ನಾನು ನನ್ನನ್ನು ಪಕ್ಕಕ್ಕಿಟ್ಟು ಅಗತ್ಯ ಇರೋದನ್ನು ಮಾಡ್ತೀನಿ, ಸುಮ್ಮನೆ ಹಾಗೆ, ಏನೂ ಆಡಂಬರ ಇಲ್ಲದೆ. ಇಂತಹವರಿಗೆ ಪರಮತತ್ವವನ್ನು ಅರಿಯೋದು ದೂರದಲ್ಲಿಲ್ಲ, ಅದು ಬಹಳ ಸರಳ. ಗೌತಮ ಹೇಳ್ದ, ನೀವು ತೀರಾ ಹಸಿದಿದ್ದಾಗ, ಊಟ ಬೇಕೇ ಬೇಕು ಅಂದಾಗ ನಿಮ್ಮ ಊಟವನ್ನು ಬೇರೆಯವರಿಗೆ ಕೊಟ್ಟರೆ ನೀವು ಬಲಶಾಲಿಯಾಗ್ತೀರಿ, ನಿಶಕ್ತರಲ್ಲ. ಯಾವ ತಾರ್ಕಿಕ ಮನುಷ್ಯನೂ ಇಂತಹ ಅಸಂಬದ್ಧವನ್ನು ಒಪ್ಪಲ್ಲ, ಆದರೆ ಇದು 100-100 ಸತ್ಯ. ಇಫ್ ಯು ನೋ ಹೌ ಟು ಗಿವ್ ಅವೇ ದಟ್ ವಿಚ್ ಮ್ಯಾಟರ್ಸ್ ಮೋಸ್ಟ್ ಟು ಯು ಅಟ್ ಅ ಸರ್ಟನ್ ಮೊಮೆಂಟ್,
ಇಟ್ ಲೀವ್ಸ್ ಯು ಎನಾರ್ಮಸ್ಲಿ ಕೇಪಬಲ್ ಎನಾರ್ಮಸ್ಲಿ ಸ್ಟ್ರಾಂಗ್ ನಾಟ್ ವೀಕ್. ನಿಮಗೆ ಅತ್ಯಂತ ಮಹತ್ವದ್ದಾಗಿರೋದನ್ನು ಕೊಟ್ಟು ಬಿಡೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ಅದು ನಿಮ್ಮನ್ನು ಬಹಳ ಸಮರ್ಥ ಸಶಕ್ತವಾಗಿಸುತ್ತೆ. ನಿಶಕ್ತವಾಗಿಸೋಲ್ಲ. ನಿಮಗೆ ಮುಖ್ಯವಾಗಿರುವುದನ್ನು ಕೊಟ್ಟು ಬಿಡುವ ಆ ಶಕ್ತಿ ಸಣ್ಣ ಶಕ್ತಿಯಲ್ಲ, ಅದು ಅಗಾಧವಾದ ಶಕ್ತಿ ಅಲ್ವಾ? ನಿಮಗೆ ಮುಖ್ಯವಲ್ಲದ್ದನ್ನು ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಿಮಗೆ ಅತ್ಯಂತ ಮುಖ್ಯವಾಗಿದ್ದನ್ನು ಕೊಟ್ಟು ಬಿಡೋದು ಅದೇ ಎಲ್ಲಾನು ಅಲ್ವಾ? ನಿಮಗೆ ಈಗ ಅತ್ಯಂತ ಹೆಚ್ಚು ಮುಖ್ಯವಾದದ್ದು ನೀವೇ ಖಂಡಿತವಾಗ್ಲು. ನೀವು ಇಲ್ಲ ಇಲ್ಲ ನನ್ನ ಮಗು ನನ್ನ ಹೆಂಡತಿ ಗಂಡ ಅನ್ಬಹುದು, ಅದು ನಿಜ ಅಲ್ಲ. ನಿಮಗೆ ಅತ್ಯಂತ ಮುಖ್ಯವಾದದ್ದು ನೀವೇ ಅಲ್ವಾ? ನೀವು ನಿಮ್ಮನ್ನೇ ಕೊಡೋದಕ್ಕೆ ತಯಾರಿದ್ರೆ, ನಿಮ್ಮನ್ನ ಏನಕ್ಕೆ ಆದರೂ ಅರ್ಪಿಸೋದಿಕ್ಕೆ ತಯಾರಿದ್ರೆ, ಅದು ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸುತ್ತೆ ಅಂತಲ್ಲ, ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲ್ಲ, ಏನಕ್ಕೂ ಅಲ್ಲ, ಸುಮ್ಮನೆ ಕೊಡೋದು. ರಮಣರು ಹೇಳಿದ್ದು ಗೊತ್ತಾ? ಆತ್ಮಜ್ಞಾನ ಅತಿ ಸುಲಭ, ಪರಮಸ್ಥಿತಿ ಆತ್ಮಜ್ಞಾನ ಅತ್ಯಂತ ಸುಲಭ, ಅದು ನಿಜ. ನಿಮ್ಮನ್ನ ಪಕ್ಕಕ್ಕಿಡೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ,